ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಶಿರಾ ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸುವ ಮೂಲಕ ಬಿಜೆಪಿ ಇತಿಹಾಸ ಸೃಷ್ಟಿ ಮಾಡಿದೆ. 2019 ಚಿತ್ರದುರ್ಗ ಲೋಕಸಭಾ ಚುನಾವಣೆ ಶಿರಾ ಕ್ಷೇತ್ರದ ಫಲಿತಾಂಶ. ಒಟ್ಟು ಚಲಾವಣೆಯಾದ ಮತಗಳು 157,531. ಬಿಜೆಪಿ ಪಕ್ಷ ಗಳಿಸಿದ ಒಟ್ಟು ಮತಗಳು 79,503. ಕಾಂಗ್ರೆಸ್ ಪಕ್ಷ ಪಡೆದ ಮತಗಳು 67,937. ಇತರೆ ಅಭ್ಯರ್ಥಿಗಳು ಪಡೆದ ಮತಗಳು 9,532. ನೋಟಾ 559. ಶಿರಾ ಕ್ಷೇತ್ರದಲ್ಲಿ ಮೈತ್ರಿ ಧರ್ಮದ ವೈಫಲ್ಯದಿಂದ ಇತಿಹಾಸದಲ್ಲೇ ಎಂದು ಲೋಕಸಭಾ ಚುನಾವಣೆಯಲ್ಲಿ ಮುನ್ನಡೆ ಸಾಧಿಸಿದ ಬಿಜೆಪಿ ಪಕ್ಷ 11,566 ಮತಗಳಿಂದ ಮುನ್ನಡೆ ಸಾಧಿಸಿ ಇತಿಹಾಸ ಸೃಷ್ಟಿ ಮಾಡಿದೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ಬಿಎನ್ ಚಂದ್ರಪ್ಪ ಅವರು ಮರು ಆಯ್ಕೆ ಬಯಸಿದ್ದರು. ರಾಜಕೀಯದ ಕಡು ವೈರಿಗಳಾದ ಕಾಂಗ್ರೆಸ್ನ ಟಿಬಿ ಜಯಚಂದ್ರ ಹಾಗೂ ಜೆಡಿಎಸ್ನ ಬಿ ಸತ್ಯನಾರಾಯಣ ರವರು ಎಂದಿಗೂ ಸಹ ವೇದಿಕೆ ಹಂಚಿಕೊಂಡಿರಲಿಲ್ಲ. ಉಭಯ ಪಕ್ಷಗಳ ನಾಯಕರುಗಳು ಮೈತ್ರಿ ಅಭ್ಯರ್ಥಿಗೆ ಬೆಂಬಲಿಸಬೇಕೆಂದು ಕರೆ ನೀಡಿದ್ದರ ಪರಿಣಾಮ ಒಂದೇ ವೇದಿಕೆಯಲ್ಲಿ ನಾಯಕರಿಬ್ಬರು ತಮ್ಮ ಕಾರ್ಯಕರ್ತರುಗಳಿಗೆ ಮೈತ್ರಿ ಧರ್ಮ ಪಾಲಿಸಬೇಕೆಂದು ಆಗ್ರಹಿಸಿದ್ದರು. ಜೆಡಿಎಸ್ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರು ಮೈತ್ರಿಗೆ ಒಪ್ಪದ ಕಾರಣ ಬಿಜೆಪಿ ಅಭ್ಯರ್ಥಿಗೆ ವರದಾನವಾಗಿದೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ 80,178 ಮತಗಳ ಅಂತರದಿಂದ ಜಯ ಸಾಧಿಸಿದ ಬಿಜೆಪಿ ಅಭ್ಯರ್ಥಿಯಾದ ಎ ನಾರಾಯಣಸ್ವಾಮಿ. 2019 ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಫಲಿತಾಂಶ. ಬಿಜೆಪಿ ಅಭ್ಯರ್ಥಿ ಎ ನಾರಾಯಣಸ್ವಾಮಿ ಗೆಲುವು. ಬಿಜೆಪಿ ಅಭ್ಯರ್ಥಿ ಎ ನಾರಾಯಣಸ್ವಾಮಿ ಪಡೆದ ಮತಗಳು 626,195. ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಪಡೆದ ಮತಗಳು 546,017. ಗೆಲುವಿನ ಅಂತರ 80,178. ಭಾರತದಲ್ಲಿ ಬಿಜೆಪಿ ಪಕ್ಷ ಅಭೂತಪೂರ್ವ ಗೆಲುವನ್ನು ಸಾಧಿಸಿರುವುದನ್ನು ಹಾಗೂ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಎ ನಾರಾಯಣಸ್ವಾಮಿಯವರ ಗೆಲುವನ್ನು ಸಂಭ್ರಮಿಸಿದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು. ಶಿರಾ ನಗರದ ಐಬಿ ವೃತ್ತದಲ್ಲಿ ಬಿಜೆಪಿ ನಗರಾಧ್ಯಕ್ಷ ಬಿ ಗೋವಿಂದಪ್ಪ, ನೂತನವಾಗಿ ಬಿಜೆಪಿಗೆ ಸೇರ್ಪಡೆಯಾದ ಚಿದಾನಂದ್ ಎಂ ಗೌಡ ಹಾಗೂ ಕಾರ್ಯಕರ್ತರು ಬಿಜೆಪಿಯ ಗೆಲುವಿಗೆ ಪಟಾಕಿ ಸಿಡಿಸುವುದರ ಮೂಲಕ ಸಂಭ್ರಮಾಚರಿಸಿದರು. ಇವತ್ತು ದೇಶದಾದ್ಯಂತ ಒಂದು ಸಂಭ್ರಮವಾದಂಥ ಒಂದು ದಿನ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಸ್ವಂತ ಬಲದಿಂದ ದೇಶದ ಆಡಳಿತ ಚುಕ್ಕಾಣೆಯನ್ನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಹಿಡಿಯುವಂಥ ಒಂದು ಸುಸಂದರ್ಭ. ಇವತ್ತು ದೇಶಕ್ಕೆ ಖಂಡಿತವಾಗಲೂ ಕೂಡ ಧರ್ಮ ಸಂಸ್ಥಾಪನಾಯ ಸಂಭವಾಮಿ ಯುಗೇ ಯುಗೇ ಅನ್ನೋ ಮಾತಿನಂತೆ ಈ ದೇಶದ ಧರ್ಮ, ಈ ದೇಶದ ಸಂಸ್ಕೃತಿ, ಈ ದೇಶದ ಪ್ರಗತಿ, ಈ ಮೂರು ಕಾರಣಗಳಿಗಾಗಿ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಇವತ್ತು ಯಾರ್ಯಾರು ದೇಶದಾದ್ಯಂತ ಏನೇನು ಹೇಳ್ತಾ ಇದ್ರು, ಬುದ್ಧಿಜೀವಿಗಳು ಅನ್ಸ್ಕೊಂಡವರು ಯಾರ್ಯಾರೆಲ್ಲ ಏನೇನು ಮಾತಾಡ್ತಾ ಇದ್ರು ಅವ್ರಿಗೆಲ್ಲ ಉತ್ತರ ಅನ್ನೋ ರೀತಿಯಲ್ಲಿ ಇವತ್ತು ಇಡೀ ದೇಶದ ಜನ ಜಾತ್ಯಾತೀತವಾಗಿ
ಭಾರತೀಯ ಜನತಾ ಪಾರ್ಟಿಯನ್ನು ಇವತ್ತು ಬೆಂಬಲಿಸಿ ನಮ್ಮ ಶಿರಾ ಅಂದರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಇರ್ಬೋದು, ತುಮಕೂರು ಇರ್ಬೋದು, ಮತ್ತು ವಿಶೇಷವಾಗಿ ಮಂಡ್ಯ, ಈ ಹಲವಾರು ಜಾಗಗಳಲ್ಲಿ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ 24 ಹೆಚ್ಚು ಸೀಟ್ಗಳನ್ನು ಗೆಲ್ಲಿಸೋದ್ರ ಮುಖಾಂತರ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದ್ದಾರೆ ಈ ದೇಶದ ಜನ. ಖಂಡಿತವಾಗಲೂ ಕೂಡ ನರೇಂದ್ರ ಮೋದಿಯವರು ಮುಂದಿನ ದಿನಗಳಲ್ಲಿ ಅವರೇನು ಆಶೋತ್ತರಗಳಿದ್ದವು ದೇಶವನ್ನು ಕಟ್ಟಿ ಬೆಳೆಸೋ ವಿಚಾರದಲ್ಲಿ ದೇಶವನ್ನು ಮುಂದಕ್ಕೆ ಪ್ರಗತಿ ಪಥದತ್ತ ಕೊಂಡೊಯ್ಯುವಂಥ ಏನವರ ಒಂದು ಆಸಕ್ತಿ ಇತ್ತು, ಅವರ ವಿಚಾರಧಾರೆಗಳಿದ್ದು ಸಂಪೂರ್ಣವಾಗಿ ಯಾರ ಅಡೆತಡೆ ಇಲ್ಲದೆ ಯಾರ ಮೂಲಾಜಿಲ್ಲದೆ ಅವರು ಕಾರ್ಯಕ್ರಮಗಳನ್ನು ರೂಪಿಸುವಂಥ ಅವಕಾಶ ಆಗಿದೆ. ಈ ಭಾರತ ಇವತ್ತು ಸುಭದ್ರವಾದ ಕೈಗಳ ಜೊತೆ ಒಂದು ಮುಂದಿನ ಜನಾಂಗ ಏನಿದೆ, ಯುವಕರು ಏನಿದ್ದಾರೆ, ಮುಂದೆ ಇಡೀ ದೇಶ ಸುಭದ್ರವಾಗಿರುತ್ತೆ. ಯುವಜನತೆಯನ್ನು ಕರ್ಕೊಂಡು ಹೋಗ್ತಾರೆ ಮೋದಿ, ಇದು ತುಂಬ ಸಂತೋಷದ ದಿನ. ಹಾಗಾಗಿ ಇವತ್ತು ದೇಶದಾದ್ಯಂತ ಇದೊಂದು ರೀತಿ ಸ್ವಾತಂತ್ರ್ಯ ದಿನಾಚರಣೆ ರೀತಿ ಇವತ್ತು ಸಂಭ್ರಮಾಚರಣೆ ಆಗ್ತಾ ಇದೆ. ಇಂಥ ರಾಜ್ಯ ಅಂತ ಇಲ್ಲ, ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಈ ಸಂಭ್ರಮಾಚರಣೆ ನಡೀತಾ ಇದೆ. ಇದೊಂದು ಸುದಿನ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಿ ಗೋವಿಂದಪ್ಪ, ಭಾರತೀಯ ಜನತಾ ಪಕ್ಷದ ಶಿರಾ ನಗರ ಮಂಡಲ ಅಧ್ಯಕ್ಷರು. ಇವತ್ತು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಅಲೆ ಅಲ್ಲ ಸುನಾಮಿ ಎದ್ದಿದೆ ಅಂತಂದೇಳಿ ಹೇಳ್ಬೋದು. ಕಾರಣ ಈ ಹಿಂದೆ ಟೀಕೆ ಮಾಡ್ತಿರ್ತಕ್ಕಂಥವರು ಮಹಾಗಠಬಂಧನ ರಚನೆ ಮಾಡಿ ಕಾಂಗ್ರೆಸ್ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ, ಏನು ನಾವು ಪಪ್ಪು ಅಂತಂದೇಳಿ ಕರಿತೀವಿ, ರಾಹುಲ್ ಗಾಂಧಿ ಇನ್ನು ಕೇಳರಿದೆ ಕಂಡರಿದೆ ಇರ್ತಕ್ಕಂಥವ್ರು, ಲೋಕಜ್ಞಾನ ಸಂಪೂರ್ಣವಾಗಿ ಇಲ್ಲದೇ ಇರತಕ್ಕಂಥವ್ರು, ರಾಜಕೀಯ ಜ್ಞಾನ ಪರಿವೇ ಇಲ್ಲದೇ ಇರತಕ್ಕಂಥವ್ರು, ಪ್ರಪಂಚವನ್ನು ಸುತ್ತಿ ಯಾವುದೇ ಜ್ಞಾನ ಪಡೆದುಕೊಳ್ಳದೇ ಇರತಕ್ಕಂಥವ್ರಿಗೆ ನರೇಂದ್ರ ಮೋದಿಜಿ ವಿದೇಶಿ ಪ್ರವಾಸಗಳು ಮಾಡಿ ಸುಮಾರು 90 ರಾಷ್ಟ್ರಗಳನ್ನು ಸುತ್ತಿ ಬಂದು ನಮ್ಮ ದೇಶಕ್ಕೆ ಅಗತ್ಯವಾಗಿರ್ತಕ್ಕಂಥ ನೆರವು, ವಿದೇಶಿಗಳ ನೆರವು ಆರ್ಥಿಕವಾಗಿ ಸಾಮಾಜಿಕವಾಗಿ ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ವೈಜ್ಞಾನಿಕವಾಗಿ ಮತ್ತು ಇನ್ನಿತರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥ ಯೋಜನೆಗಳಿಗಾಗಿ ದೇಶವನ್ನು ಸುತ್ತುವಾಗ ಇದೇ ಪಪ್ಪು ಏನು ಹೇಳಿದರು ಅಂದರೆ, ನರೇಂದ್ರ ಮೋದಿ ಅವರು ಈ ದೇಶದಲ್ಲಿರ್ತಕ್ಕಂಥ ಹಣವನ್ನು, ಈ ದೇಶದಲ್ಲಿರ್ತಕ್ಕಂಥ ಸಂಪತ್ತನ್ನು ಕೊಳ್ಳೆ ಹೊಡೆದುಬಿಟ್ಟು ಬರೀ ಏರೋಪ್ಲೇನ್ಗೇನೆ ಖರ್ಚು ಮಾಡ್ತಾ ಇದ್ದಾರೆ, ಫ್ಲೈಟ್ ಟಿಕೆಟ್ಗಾಗಿ ಪ್ರತಿದಿನ ಒಂದೊಂದು ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾರೆ ಅಂತ, ಇಂಥ ಕ್ಷುಲ್ಲಕವಾಗಿರ್ತಕ್ಕಂಥ ಇವುಗಳನ್ನು ಮಾಡಿ ಅಪವಾದಗಳನ್ನು ಮಾಡಿ ಮತ್ತು ಅದಕ್ಕೆ ಅರ್ಥವಿಲ್ಲದಿರತಕ್ಕಂಥ ಅಪವಾದನೆಗಳು. ಯಾಕೆಂದರೆ ಸ್ವಲ್ಪ ಬುದ್ಧಿ ಬೆಳೆದಿರ್ತಕ್ಕಂಥವ್ರಿಗಾದರೆ ಇದ್ರ ಬಗ್ಗೆ ಅರಿವಿರ್ತದೆ. ಪಾಪ ಏನು ಮಾಡ್ತೀರಿ, ಅವ್ರಿಗೆ ಬುದ್ಧಿ ಇಲ್ಲ. ಇವತ್ತು ರಾಯಭಾರಿಯಲ್ಲಿ ಮತ್ತು ಅಮೇಥಿಯಲ್ಲಿ ಅವರು ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರು ಮಾಡಿಕೊಂಡಿರ್ತಕ್ಕಂಥ ಕ್ಷೇತ್ರಗಳನ್ನು ಇವತ್ತು ಬಿಟ್ಟು ಅಲ್ಲಿ ಭಯ ಆಗಿ ಸ್ಮೃತಿ ಇರಾನಿಗೆ ಹೆದರ್ಕೊಂಡು ನಾನು ಸೋಲ್ತೀನಿ ಅಂತಂದೇಳಿ ತಿಳ್ಕೊಂಡು ಸುಮಾರು ಈ ಒಂದು ವಯನಾಡಿಗೆ ಕೇರಳಕ್ಕೆ ಪಲಾಯನ ಮಾಡಿರ್ತಕ್ಕಂಥ ಪಪ್ಪು ಅವ್ರಿಗೆ ಇಷ್ಟ ಹೇಳೋದು, ಅವರದೇ ಪಕ್ಷ ಹಲವಾರು ಬಾರಿ ದೇಶವನ್ನು ಆಳಿರ್ತಕ್ಕಂಥ ಪಕ್ಷ 65 ವರ್ಷಗಳ ಕಾಲ ಈ ದೇಶವನ್ನು ಆಳಿರ್ತಕ್ಕಂಥ ಪಕ್ಷ ಹಲವಾರು ಬಾರಿ ಬಹುಮತವನ್ನು ಪಡೆದುಕೊಂಡು ಹಲವಾರು ಕಾಂಗ್ರೆಸ್ ಪ್ರಧಾನಮಂತ್ರಿಗಳು ಆಗಿ ಹೋದರು. ಆದರೆ ಇವತ್ತು ಸ್ವತಂತ್ರವಾಗಿ ಎರಡನೇ ಬಾರಿ ಭಾರತೀಯ ಜನತಾ ಪಕ್ಷ ತನ್ನ ಸ್ವಂತ ಬಲದಿಂದ ಪ್ರಧಾನಮಂತ್ರಿಯ ಒಂದು ಸ್ಥಾನವನ್ನು ಮತ್ತು ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡುವಂತಹ ಅಷ್ಟು ಸ್ಥಾನವನ್ನು ಪಡೆದುಕೊಂಡು ಕಳೆದ ಸಾರಿ 282 ಸ್ಥಾನ ಪಡೆದಿದ್ರು 542 ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರುಗಳು. ಇವತ್ತು ಅದನ್ನು ಮೀರಿ ತ್ರಿಶತಕವನ್ನು ಬಾರಿಸಿದ್ದಾರೆ ನರೇಂದ್ರ ಮೋದಿ ಅವರು. ತ್ರಿಶತಕ ಅದನ್ನು ನಾವು ಹೇಳ್ತೀವಿ, ಸೆಂಚುರಿ ಬಾರಿದ್ರೆ ಒಂದು, ದ್ವಿಶತಕ ಬಾರಿಸಿದ್ರು ಒಂದು, ಮತ್ತು ತ್ರಿಶತಕ ಬಾರಿಸಿದ್ರು ಒಂದು ಅಂತಂದೇಳಿ ಆ ತ್ರಿಶತಕವನ್ನು ನರೇಂದ್ರ ಮೋದಿ ಅವರು ಬರೆದಿದ್ದಾರೆ. ಎಂಥ ಸಮಯದಲ್ಲಿ ಎಲ್ಲ ಘಟಬಂಧನ ಚಿಲ್ಲರೆ ಪಲ್ಲರೆ ಪಾರ್ಟಿಗಳೆಲ್ಲ ಸೇರಿಕೊಂಡು ಒಂದು ಮಹಾಘಟಬಂಧನ ಅಂತ ರಚನೆ ಮಾಡಿಕೊಂಡು ಅದು ರಾಕ್ಷಸರ ಕೂಟ ಅಂತಂದೇಳಿ ಕರೆದಿದ್ರು. ಇವತ್ತು ರಾಕ್ಷಸರಿಗೆ ಉತ್ತರ ಹೆಂಗೆ ಕೊಟ್ಟಿದ್ರೆ ಅಂದರೆ, ನಮ್ಮ ಚಿದಾನಂದ ಗೌಡರು ಹೇಳದಂತೆ ಶ್ರೀಕೃಷ್ಣ ಪರಮಾತ್ಮ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ತದಾತ್ಮನಂ ಅಭ್ಯುತ ನಮ್ಮ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಮ ಯುಗೆ ಹೀಗೆ ಅಂತ. ಪ್ರತಿಯೊಂದು ಯುಗದಲ್ಲೂ ಕೃಷ್ಣ ಅಂದರೆ ಪರಮಾತ್ಮನು ಒಂದೊಂದು ರೂಪದಲ್ಲಿ ಜನಿಸಿ ಈ ಒಂದು ಯುಗಕ್ಕೆ ಜನರನ್ನು ಸಂರಕ್ಷಣೆ ಮಾಡೋಕ್ಕೆ ಬರ್ತಾರೆ, ಲೋಕವನ್ನು ರಕ್ಷಣೆ ಮಾಡೋದಕ್ಕೆ. ಇವತ್ತು ಎರಡನೇ ಅವಧಿಗೆ ನಮ್ಮ ಭಾರತವನ್ನು ರಕ್ಷಣೆ ಮಾಡಲಿಕ್ಕೆ ಶ್ರೀಕೃಷ್ಣನ ಅವತಾರ ರೂಪದಲ್ಲಿ ಇವತ್ತು ನರೇಂದ್ರ ಮೋದಿಯವರ ಅವತಾರದಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಬಂದಿದ್ದಾನೆ ಅಂತಂದೇಳಿ ನಾವು ತಿಳ್ಕೊಬೋದು. ದೇಶ ವಿದೇಶಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳು ಎಲ್ಲರನ್ನೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ. ಯಾರಿಗೆ? ಮೋದಿಜಿ ಅವರಿಗೆ.
ಇವತ್ತು ಆರನೇ ಸ್ಥಾನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕವಾಗಿ ಮುಂದುವರೆದಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂದ್ರೆ ಅದು ಭಾರತ. ವಿಶ್ವ ಮಟ್ಟದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದನೇ ಸ್ಥಾನಕ್ಕೆ ಹೋಗ್ತಿರೋದು ಯಾರು ಅಂದರೆ ಅದು ಭಾರತ. ತಂತ್ರಜ್ಞಾನದಲ್ಲಿ ಒಂದನೇ ಸ್ಥಾನಕ್ಕೆ ಹೋಗ್ತಿರೋದು ಯಾರು ಅಂದರೆ ಅದು ಭಾರತ. ರಕ್ಷಣಾ ಸಂರಕ್ಷಣಾ ಇಲಾಖೆ ಒಳಗೆ ಇವತ್ತು ವಿಶ್ವದಲ್ಲಿ ಅಗ್ರಮಾನ್ಯ ಸ್ಥಾನವನ್ನು ಆಕ್ರಮಣ ಮಾಡಿಕೊಂಡಿರ್ತಕ್ಕಂಥದ್ದು ನಮ್ಮ ಭಾರತ. ಇಂಥ ಮಹತ್ತರವಾಗಿರ್ತಕ್ಕಂಥ ಸಾಧನೆಗಳು ಯಾರು ಮಾಡಿದ್ದಾರೆ, ಆ ವಿಚಾರಧಾರೆಗಳು ತಾನೇ ಯಾರಿಗೆ ಗೊತ್ತಿದ್ವು. ಅಪಾರ ಅನುಭವವನ್ನು ಒಬ್ಬ ಮುಖ್ಯಮಂತ್ರಿಯಾಗಿ ಗುಜರಾತ್ನಲ್ಲಿ ಪಡೆದುಕೊಂಡಿರ್ತಕ್ಕಂಥ 3 ಬಾರಿ ಮುಖ್ಯಮಂತ್ರಿ ಆಗಿದ್ರು ಗುಜರಾತ್ಗೆ, ಅದರ ಅನುಭವವನ್ನು ಈ ದೇಶಕ್ಕೆ ಇವತ್ತು ತ್ಯಾಗ ಮಾಡ್ತಾ ಇದ್ದಾರೆ. ಅದೇ ಗುಜರಾತ್ನಲ್ಲಿ ಇರ್ತಕ್ಕಂಥ 26 ಲೋಕಸಭಾ ಕ್ಷೇತ್ರಗಳ ಸ್ಥಾನವನ್ನು ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷ ಬುಟ್ಟಿಗೆ ಹಾಕ್ಕೊಂಡಿದ್ದಾರೆ. ಅಂದರೆ ನರೇಂದ್ರ ಮೋದಿಜಿ ಅವರಿಗೆ ತನ್ನ ಸ್ವರಾಜ್ಯ ಸ್ವಂತ ರಾಜ್ಯವಾಗಿರ್ತಕ್ಕಂಥ ಗುಜರಾತ್ ಎಷ್ಟೊಂದು ಮಾನ್ಯತೆ ಕೊಟ್ಟಿದೆ. ತವರು ಮನೆಯ ಉಡುಗೊರೆ ಅಂತಂದೇಳಿ ಹರಿವಾಣದಲ್ಲಿಟ್ಟು 100% ಕೊಟ್ಟು ಕಳಿಸಿದ್ದಾರೆ. ನಾವು ಗುಜರಾತ್ ಜನಕ್ಕೆ ಇವತ್ತು ಅಭಿನಂದನೆ ಸಲ್ಲಿಸಬೇಕು. ಅದಕ್ಕಿಂತ ಕಡಿಮೆ ಏನಲ್ಲ ಕರ್ನಾಟಕ, ಯಾಕೆಂದ್ರೆ ಕಳಸಾರಿಗಿಂತ ಇವತ್ತು ನಾವು ಹೆಚ್ಚಿದ್ದೇವೆ. ಇವತ್ತು 24 ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಪಡೆದುಕೊಂಡಿದ್ದಾರೆ ಅಂದರೆ ಆಶ್ಚರ್ಯ ಪಡಬೇಕು. ಇವರು ಮೈತ್ರಿಕೂಟ ಅಂತ ಮಾಡ್ಕೊಂಡಿದ್ರು, ಯಾವುದು ಕಾಂಗ್ರೆಸ್ಸು ಮತ್ತು ಜನತಾ ಪಕ್ಷ ಜನತಾ ದಳ, ಇವರೇನು ಮೈತ್ರಿಕೂಟ ಮಾಡ್ಕೊಂಡಿದ್ರು, ಅವ್ರ ಕಾಲು ಇವ್ರು ತೊಳೆದ್ರು, ಇವ್ರ ಕಾಲು ಅವ್ರು ತೊಳೆದ್ರು, ಕೊನೆಗೆ ಸಿಕ್ಕಿದ್ದೇನು 2 ಬಿಳಿ ನಾಮ 1 ಸೆಂಟ್ರನ ಕೆಂಪು ನಾಮ. ಅಂದರೆ 1 JDS 2 ಬಿಳಿ ನಾಮ ಅಂತಂದ್ರೆ ಕಾಂಗ್ರೆಸ್ಸು. ಅದಕ್ಕೆ ತಿರುಪ್ತಿಗೆ ಪಲಾಯನ ಮಾಡಿರಿ ಅಂತಂದೇಳಿ ನಾನು ಅವರಿಗೆ ಕರೆ ಕೊಡ್ತಾ ಇದ್ದೀನಿ. ಅಲ್ಲಾದರೂ ಮೋಕ್ಷ ಸಿಗುತ್ತೆ ನಿಮಗೆ ಅಂತಂದೇಳಿ. ಮತ್ತೆ ಇವತ್ತು ಭಾರತೀಯ ಜನತಾ ಪಕ್ಷದ ಹಲವಾರು ಯೋಜನೆಗಳು ಇವತ್ತು ಭಾರತೀಯ ಜನತಾ ಪಕ್ಷದ ಹಲವಾರು ಯೋಜನೆಗಳಿದ್ದಾವೆ. ಅವುಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕಾಗಿ ನರೇಂದ್ರ ಮೋದಿ ಅವರ ಆದರೂ ಶಿರಾ ಕ್ಷೇತ್ರ ಬಿಜೆಪಿಯಲ್ಲಿ ಮುನ್ನಡೆ ಇದೆ ಅಂತ, ಬಿಜೆಪಿಯಲ್ಲಿ ಮುನ್ನಡೆ ಇದೆ, ಇದಕ್ಕೆ ಕಾರಣ 350 ಕ್ಷೇತ್ರಗಳನ್ನು ದಾಟ್ತೀವಿ ನಾವು. ಇದಕ್ಕೆ ಕಾರಣ ಮೋದಿಜಿ ಅವರ ಅಭಿವೃದ್ಧಿ ಪರ ಇರತಕ್ಕಂಥ ಯೋಜನೆಗಳು ಮುಖ್ಯ, ಜೊತೆಗೆ ವಿರೋಧ ಪಕ್ಷದಲ್ಲಿ ಇಲ್ಲದೆ ಇರತಕ್ಕಂಥ ಹೊಂದಾಣಿಕೆ, ಅಷ್ಟು ಗಠಬಂಧನದಲ್ಲಿ ಪ್ರಧಾನಮಂತ್ರಿ ಆಗ್ತಕ್ಕಂಥ ಯೋಗ್ಯತೆ ಯಾವ ಪಕ್ಷದ ನಾಯಕನಿಗೂ ಇಲ್ಲ ಅಂತ ಗಂಟೆ ಘೋಷವಾಗಿ ಹೇಳ್ತೀನಿ. ಅದರಿಂದಲೇ ನರೇಂದ್ರ ಮೋದಿ ಅವರು ಜನ ಮೆಚ್ಚಿದ ನಾಯಕ, ವಿಶ್ವ ಮೆಚ್ಚಿನ ನಾಯಕ, ಭಾರತೀಯ ಜನತಾ ಪಕ್ಷದ ಅಗ್ರಮಾನ್ಯ ಶ್ರೇಷ್ಠ ನಾಯಕ. ಇವರು ಒಂದು ಇತಿಹಾಸ ಪುರುಷರಾಗ್ತಾರೆ. ಬಹುಶಃ ಈ ದೇಶದಲ್ಲಿ ಇತಿಹಾಸ ಪುರುಷರಂದ್ರೆ ಮಹಾತ್ಮ ಗಾಂಧೀಜಿ ಅಂತ ಕರಿತಿದ್ವಿ. ಅವರಿಗಿಂತ ಒಂದು ಸ್ಥಾನ ಮೇಲ್ಕೋಗಿ ಕೀರ್ತಿ ಪದಕ್ಕೆ ಆಸ್ತಾರೆ ನಮ್ಮ ನರೇಂದ್ರ ಮೋದಿ ಜಿ ಅವರು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇತಿಹಾಸದಲ್ಲಿ ಒಮ್ಮೆ ನಾವು ಶಶಿಕುಮಾರ್ನ ಆಯ್ಕೆ ಮಾಡಿದ್ವಿ ಇಲ್ಲಿ. ಆವಾಗ ಭಾರತೀಯ ಜನತಾ ಪಕ್ಷದ ಅಂಗ ಪಕ್ಷವಾಗಿತ್ತು, ಏನು ಸಂಯುಕ್ತ ಜನತಾ ದಳ. ಅದಾದ್ಮೇಲೆ ಒಂದು ಸಾರಿ ನಾವು ಜನಾರ್ದನ ಸ್ವಾಮಿ ಅವ್ರನ್ನ ಗೆಲ್ಸಿದ್ವಿ. ಆಗ ಶಿರಾದಲ್ಲಿ 42,000 ಮತದಾರರು ಭಾರತೀಯ ಜನತಾ ಪಕ್ಷಕ್ಕೆ ಮತ ನೀಡಿದರು. ಅಸೆಂಬ್ಲಿಗಳಲ್ಲಿ 18,000, 25,000, ಮತ್ತು ಮೊನ್ನೆ ಇತ್ತೀಚಿನ ಎಲೆಕ್ಷನ್ನಲ್ಲಿ 17,000 ಒಳಗೆ ಕೊಟ್ಟಿದ್ದರು. ಇವತ್ತು ಪಾವಗಡ ಶಿರಾ 50% ದಾಟಿಸಿದ್ದಾವೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. 180,000 ಒಟ್ಟಿಗೆ 90 ಮೇಲೆ ಶಿರಾದಲ್ಲಿ ಬಂದಿದ್ದಾವೆ. ಅದಕ್ಕೆಲ್ಲ ಕಾರಣ ನಮ್ಮ ಮಾನ್ಯ ಸ್ನೇಹಿತರು, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ಇದರ ಜೊತೆಗೆ ಗುಪ್ತವಾಗಿ ಬೇರೆ ಪಕ್ಷದಲ್ಲಿರ್ತಕ್ಕಂಥವರು ಆ ಪಕ್ಷದ ನೇತಾರನ ಬಗ್ಗೆ ಒಲವಿಲ್ಲದಕ್ಕೋಸ್ಕರ ಎಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರುಗಳೆಲ್ಲ ಸೇರಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಆನೇಕಲ್ ನಾರಾಯಣ ಸ್ವಾಮಿ ಅವ್ರನ್ನ ಗೆಲ್ಲಿಸಿದ್ದಾರೆ. ಅದಕ್ಕೆ ತಕ್ಕ ಪ್ರತಿಫಲ, ಖಂಡಿತ ಉತ್ತಮ ಪ್ರತಿಫಲ ನಮ್ಮ ಚಿತ್ರದುರ್ಗ ಪಾರ್ಲಿಮೆಂಟರಿ ಕ್ಷೇತ್ರ ಶಿರಾ ಅಸೆಂಬ್ಲಿ ಕ್ಷೇತ್ರಕ್ಕೆ ಖಂಡಿತ ನಾವು ಅದಕ್ಕೆ ಸಂಪೂರ್ಣವಾಗಿ ಬರುವಂತೆ ನಾವೆಲ್ಲ ಮುಖಂಡರುಗಳು ಮಾಡ್ತೀವಿ. ಇನ್ನು ಮತ್ತಿಷ್ಟು ಮಾತಾಡಲಿಕ್ಕೆ ತಾವುಗಳ ಅವಕಾಶ ಕೊಟ್ಟಿದ್ದಕ್ಕೆ ನಾವು ಭಾರತ ಮಾತೆಯ ಸುಪುತ್ರರಾಗಿರ್ತಕ್ಕಂಥ ಮೋದಿಜಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ನಿಮಗೆಲ್ಲ ಅಭಿನಂದನೆ ಹೇಳ್ತೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ಸುಮಲತಾ ಅಂಬರೀಶ್ ಅವರ ಗೆಲುವನ್ನು ಸಂಭ್ರಮಿಸಿದ ಶಿರಾ ತಾಲೂಕಿನ ಅಂಬರೀಶ್ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು. ಕರ್ನಾಟಕದಲ್ಲೇ ಹೈ ವೋಲ್ಟೇಜ್ ಕ್ಷೇತ್ರವೆಂದೇ ಬಿಂಬಿತವಾಗಿದ್ದ ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಹಾಗೂ ನಿಖಿಲ್ ಕುಮಾರಸ್ವಾಮಿಯವರ ಮಧ್ಯೆ ನೇರ ಹಣಾಹಣಿ ಏರ್ಪಟ್ಟಿತ್ತು. ಮೇ 29 ಅಂಬರೀಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸುಮಲತಾರವರು ಗೆಲುವಿನ ಉಡುಗೊರೆ ನೀಡಿರುತ್ತಾರೆಂದು ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ತಿಳಿಸಿದರು. ಐಬಿ ವೃತ್ತದಲ್ಲಿ ಪಟಾಕಿ ಸಿಡಿಸುವುದು ಹಾಗೂ ಸಿಹಿ ಹಂಚುವುದರ ಮೂಲಕ ವಿಜಯೋತ್ಸವದ ಸಂಭ್ರಮ ಆಚರಿಸಲಾಯಿತು.
ಈ ಸಂದರ್ಭದಲ್ಲಿ ಅಜಯ್, ಸೋರೆಕುಂಟೆ ಎಸ್ಟಿ ನಾರಾಯಣ್, ಲಕ್ಷ್ಮೀ ಸಾಗರ ಗ್ರಾಮ ಪಂಚಾಯಿತಿ ಸದಸ್ಯರು ಜನಾರ್ದನ ಭುವನಳ್ಳಿ, ಸಾಯಿ ಪ್ರಕಾಶ್ ಸೋರೆಕುಂಟೆ, ವಿನಯ್ ಸೋರೆಕುಂಟೆ ಉಪಸ್ಥಿತರಿದ್ದರು. ನೆಚ್ಚಿನ ನಾಯಕರಾದಂಥ ಚಲನಚಿತ್ರ ನಟರಾದಂಥ ಅಂಬರೀಷ್ ರವರು ಮತ್ತು ಅವರ ಧರ್ಮಪತ್ನಿ ಇವತ್ತು ನಮ್ಮ ಏನು ಕನ್ನಡ ನಾಡಿನ ಮಂಡ್ಯದ ಗಂಡು ಅವರಿಗೆ ಇವತ್ತು ನಮ್ಮ ಸಮಾಜ ನಮ್ಮ ಕನ್ನಡ ಜನಗಳು ಇವತ್ತು ಅವ್ರನ್ನ ಹೆಚ್ಚಿನ ಮತ ಕೊಟ್ಟು ಗೆಲ್ಸಿದ್ದಾರೆ. ಈ ಒಂದು ಅವರ ಖುಷಿ ನಮ್ಮ ಅಂಬರೀಷ್ ರವರಿಗೆ ಮುಟ್ಟಬೇಕು, ಅಲ್ಲಿವರೆಗೂ ನಮ್ಮ ಕನ್ನಡ ಜನ ಅವರಿಗೆ ಶೇರ್ ಮಾಡಬೇಕು, ಹಾಗೆ ಜೈಕಾರ ಹೊಡಿಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹುಮ್ಮಸ್ಸಿನಿಂದ ಹೇಳಕ್ ಇಷ್ಟಪಡ್ತೀನಿ. ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದು ಮೈತ್ರಿ ಸರ್ಕಾರದ ವಿರುದ್ಧ ಸುಮಲತಾ ಅಂಬರೀಷ್ ಪರವಾಗಿ ನಾವು ಇಲ್ಲಿ ಜೈಕಾರ ಕೂಗ್ತಾ ಇದ್ದೇವೆ. ಸುಮಲತಾ ಅಂಬರೀಷ್ ಅವರು ಮೈತ್ರಿ ಸರ್ಕಾರದ ವಿರುದ್ಧ ಪಕ್ಷೇತರ ಅಭ್ಯರ್ಥಿಯಾಗಿ ಇವತ್ತು ಕಣಕ್ಕಿಳಿದು ಸುಮಾರು 100,000 ಬಹುಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದರೆ ಅದಕ್ಕೆ ನಾವು ಚಿರಋಣಿಯಾಗಿರ್ತೇವೆ. ಮಂಡ್ಯದ ಜನರ ಮತದಾರರಿಗೆ ಇವತ್ತು ನಾವೆಲ್ಲರೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇದು ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂಡ್ಯ. ಸಾಮಾನ್ಯ ಸಾಮಾನ್ಯ ಕಾರ್ಯಕರ್ತರು ನಿಲ್ಬೇಕಂದ್ರೆ ಸುಮಲತಾ ಸಾಕ್ಷಿ ಮಾಡಿಕೊಟ್ಟವ್ರೆ. ಸಾಮಾನ್ಯ ದುಡ್ಡಿಗೆ ಬೆಲೆ ಕೊಡಲ್ಲ ಜನ, ರೈತರು ಬೆಲೆ ಕೊಡಲ್ಲ. ಮಳೆ ಬಂದ್ರೆ ಏನು ಸಾಲ ಮನ್ನಾ ಬೇಕಿಲ್ಲ, ಆದ್ರೆ ಅದನ್ನ ಸುಮಲತಾ ಸಾಬೀತುಪಡಿಸಿದ್ದಾರೆ. ಅದಕ್ಕೆ ನಮ್ಮ ಚಿರಋಣಿ ಸುಮಲತಾ. ನಾನು ಅಂಬರೀಷ್ ಅಭಿಮಾನಿಯಾಗಿ ಇವತ್ತು ಮಂಡ್ಯದಲ್ಲಿ ಅಂಬರೀಷ್ನ ಅಭಿಮಾನಿಗಳು ಮತ್ತೆ ಎಲ್ಲಾ ಜನರು ದುಡ್ಡಿಗೆ ಬೆಲೆ ಕೊಡದಲ್ಲೇ ಸುಮಲತಾ ಅವ್ರನ್ನ ಗೆಲ್ಸಿದ್ದು ಬಹಳ ಒಳ್ಳೆ ಕೆಲಸ ಮಾಡಿದ್ರು. ಇದು ಕೆಲವರಿಗೆ ತಕ್ಕ ಪಾಠ ಒಳ್ಳೆ ಪಾಠ ಕಲಿಸ್ದಂಗೆ ಇನ್ನು ಮುಂದೆ ಯಾರು ದುಡ್ಡಿಗೆ ಬೆಲೆ ಕೊಡ್ದಂಗೆ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟು ಓಟ್ ಹಾಕ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಅಂಬರೀಷ್ ಅವರು ಈ 29ಕ್ಕೆ ಅಂಬರೀಷ್ ಅವರ ಬರ್ತ್ಡೇ ಇವತ್ತು ಮಂಡ್ಯದಲ್ಲಿ ಅಂಬರೀಷ್ಗೆ ಬರ್ತ್ಡೇ ಗಿಫ್ಟ್ ಆಗಿ ಸುಮಲತಾ ಮಂಡ್ಯ ಜನ ಸುಮಲತಾ ಅಂಬರೀಷ್ ಅವ್ರನ್ನ ಗೆಲ್ಸಿದ್ದಾರೆ. ಇದು ದೇವ್ರು ಒಳ್ಳೇದು ಮಾಡ್ಲಿ, ಸುಮಲತಾ ಅಂಬರೀಷ್ ಅವರು ಮುಂದೆ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ಲಿ ಅಂತೇಳಿ ನಾನು ದೇವರಲ್ಲಿ ಆಶಿಸ್ತೇನೆ. ಯಾವುದೇ ಕ್ಷೇತ್ರದಲ್ಲಿ ಒಂದು ಹೆಣ್ಮಕ್ಳಿಗೆ ಯಾರೇ ಒಬ್ರು ಮಾತಾಡಬಾರದು, ಅದು ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಕಗ್ಗೊಲೆ ಮಾಡ್ದಂಗೆ. ಹೆಣ್ಮಕ್ಳನ್ನ ಅವ್ಯವತಿ ಮಾತುಗಳಿಂದ ಮಾತಾಡಿದ್ರೆ, ನಿನ್ನೆ ಮಾಡಿದ್ರೆ, ಅದು ನಮ್ಮನೆ ಇರೋ ಹೆಣ್ಮಕ್ಳಿಗೆ ಮಾತಾಡ್ದಂಗೆ ಅಂತ ನಾವು ಹೇಳ್ತೀವಿ ಈಗ ಇದರಲ್ಲಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪ್ರದ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.